ಗೋಡೆ. ಯಾವತ್ತೂ ಇಲ್ದೆ ಇದ್ದಿದ್ದು ಇವತ್ ಯಾಕೆ ಬರ್ತಾ ಇದೆ ಶಬ್ದ? ಒಳ್ಳೆ ಮೊತ್ತ ಕೇಳಿದ್ರೆ ಭೂತೇನ್ ಕಟ್ಟೆ ಒಡೆದೋಗಿದೆ. ಅಯ್ಯೋ ಗಿರ್ಜಕ್ಕ ಮಕ್ಕಳು ಕಟ್ಟೆ ಮನೇಲಿ ಅವರಲ್ಲ, ಅವ್ರ ಗತಿ ಐನೂರು ಇಲ್ಲ. Thank you.
ಅಮ್ಮವ್ರೆ ಮಕ್ಕಳು ಸಿಕ್ಕಟ್ಟೆ ಹಿಡ್ಕೊಳ್ಳಿ. ಗೊತ್ತಿದ್ದ ಅಯ್ಯೋ ಆವತ್ತು ನೀರಿಗೆ ಬಿದ್ದು ನಿನ್ನ ಹೆಂಡತಿ ಉಳಿಸ್ತ, ಈಜ್ ಗೊತ್ತಿಲ್ಲಿದ್ರು ಇವತ್ತು ನೀನ್ ನೀರಿಗಿಡಿದು ಅಯ್ಯೋ ಹೆಂಡತಿ ಮಕ್ಕಳನ್ನ ಉಳಿಸ್ಬಿಟ್ಟೆ. ಅಲ್ಲಿಗೆಲ್ಲಾ ತರದ್ರು ನಾನು ಒಬ್ರಿಗೊಬ್ರು ತೀರಿಸ್ಬಿಟ್ಟಾಗಾಯ್ತು. ಶಬಾಸ್ ಶಬಾಸ್ ಬಾಪ ಬನ್ನಿ ಹೋಗೋಣ ಬನ್ನಿ. ಪ್ರಾಣದಾಸೆಯನ್ನು ಬಿಟ್ಟು ನೀರಿಗಿಳಿದು ನನ್ನ ಹೆಂಡತಿ ಮಕ್ಕಳನ್ನು ಕಾಪಾಡಿದೆ. ಈಗ ನಾನು ನಿನಗೆ ಋಣಸ್ಥನಾದೆ, ಹಾಗೆ ತೀರಿಸ್ಲೋ ಇರೋಣ. ಬಿಡಿ ಏನೋರ, ನಾನೇನ್ ಮಾಡ್ದೆ? ಒಳಗೆ ಬಿದ್ದು ನನ್ನ ಹೆಂಡತಿ ಜೀವ ಉಳಿಸಿದ್ರಿ, ಜೈಲಿಗೆ ಹೋಗ್ತಾ ಇತ್ತು ನನ್ನ ಮಾನ ಉಳಿಸ್ ಕಾಪಾಡಿದ್ರಿ. ಆಗ ನನ್ನ ಕೋಪ ಹಿಡಿದೆ, ಕಣ್ ಕೆಂಪ್ಕಿದ್ದಿದ್ರಿಂದ ನೀವು ಮಾಡ್ತಿರೋ ಉಪಕಾರ ಎಲ್ಲ ಕೆಂಪ್ಗೆ ಕಾಣಿಸ್ತಾ ಇತ್ತು. ಉಪಕಾರ ನಿಮ್ದು ಏನೋರ, ಮನೆಗೆ ನುಗ್ಗಿ ಲೂಟಿ ಮಾಡಿದವ್ರು ಸಹಿತ ಪೊಲೀಸ್ನವ್ರ ಕೈ ಕೊಡದೆ ಊರಿನ ಮರವಾದೆನೇ ಕಾಪಾಡ್ದವ್ರು ನೀವು. ನೀವು ಮಾಡಿರೋದ್ರ ಮುಂದೆ ನಂದೇನ್ ಲೆಕ್ಕ ಏನೋರ?
ಅಯ್ಯೋ, ನಿಮ್ಮಪ್ಪನ ಮೇಲೆ ನನಗಿದ್ದ ಸೇಡನ್ನ ಗುಟ್ಟಾಗಿ ತೀರಿಸ್ಕೊಳ್ಳೋದಿಕ್ಕೆ ನಾನಿಬ್ರು ಗುಂಪು ಸೇರಿಕೊಂಡು ತುಂಬಾ ಅನ್ಯಾಯ ಮಾಡ್ದೆ ಕಣೋ, ಅನ್ಯಾಯ ಮಾಡ್ದೆ. ಬೇಡ ಮಾವ, ತಪ್ಪು ಮಾಡದೆ ಇರೋ ಮನುಷ್ಯ ಯಾರೂ ಇಲ್ಲ. ಅಪ್ಪ, ನಿನ್ನ ಮನಸ್ಸು ಇಷ್ಟು ವಿಶಾಲವಾಯಿತು ಅಂತ ತಿಳಿಲಿಲ್ಲ ಕಣೋ, ತಿಳಿಲಿಲ್ಲ. ಗಿರಿಜಾ ಬುದ್ಧಿ ಹೇಳಿದ ಮೇಲೆ ನಾನು ಮನುಷ್ಯನದೆ. ಸಮಾಜದಿಂದ ದೂರಾಗಿ ಮನುಷ್ಯ ಒಬ್ಬನೇ ಬಾಳಕ್ಕಾಗಲ್ಲ, ಕೂಡ ಬಾಳದ್ರೇನೆ ಸ್ವರ್ಗ ಸುಖ. ಹೌದು ಐನೋರೆ, ತಗೊಳ್ಳಿ. ನಿಮ್ಮ ಮನೆಯಲ್ಲಿ ಲೂಟಿ ಮಾಡಿದ ಒಡವೆ ವಸ್ತು ಕಾಗದ ಪತ್ರ ಎಲ್ಲಾನು ತಂದವ್ರೆ. ಎಲ್ರು ತಗೊಂಡೋಗಿ ಸಾಮಾನು ಹಿಂದಕ್ಕೆ ತಂದ್ಕೊಡ್ತಾ ಅವ್ರೆ, ಆದ್ರೆ ನಾನ್ ತಗೊಂಡೋಗಿ ಹಿಂದಕ್ ತಂದ್ಕೊಡಕ್ ಆಗಿಲ್ಲ ಬುದ್ಧಿ. ಏನಪ್ಪ ಅದು? ಉಪ್ಪಿನಕಾಯಿ ಕಣಪ್ಪ, ಐನೂರು ಮನೆ ಉಪ್ಪಿನಕಾಯಿ ಸಂದಾಗಿತ್ತು ಅಂತ ಪಾಯಸ ಕುಡ್ದ ಕುಡ್ದ್ಬಿಟ್ಟು ಹಿಂದಕ್ಕೆ ಹೆಂಗ ತಂದ್ಕೊಡಕ್ ಆದದು ಬುದ್ಧಿ? ಯಾರು ಏನು ಹಿಂದಕ್ಕೆ ಕೊಡ್ಬೇಡಿ, ಇದೆಲ್ಲ ನಿಮಗ್ ಸೇರ್ಬೇಕಾದ್ದು, ಇದೆಲ್ಲ ನಿಮ್ಮದು. ಇನ್ಮೇಲೆ ನಾನು ಭೂತಯ್ಯನ ಮಗ ಅಯ್ಯೋ ಅಲ್ಲ, ಈ ಹಳ್ಳಿ ಮಗ ಸಾಂಬಯ್ಯ. ನಿಮ್ಮೊಟ್ಟಿಗೆ ಇರೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಅಬ್ಬ, ನಮ್ಮ ಹಳ್ಳಿಗಿಡ್ದಿದ್ದ ಗ್ರಹಣ ಇವತ್ತಿಗೆ ಬಿಟ್ಟೋಯ್ತು. ನಡೀರಪ್ಪ ನಡೀರಿ, ನಿಂತೋಗಿರೋ ಅಮ್ಮನ ಜಾತ್ರೆಯನ್ನು ಮುಗಿಸಿ ಅವಳ ಅನುಗ್ರಹ ಪಡೆದು ಸುಖವಾಗಿರೋಣ, ನಡೀರಿ. ನಮಸ್ಕಾರ. ನಮಸ್ಕಾರ. ನೀವು ಕಂಪ್ಲೇಂಟ್ ಕೊಡದೇ ಇದ್ರು ನಮಗೆ ವಿಚಾರ ಗೊತ್ತಾಯ್ತು, ಕಾನೂನು ಪ್ರಕಾರ ಆಕ್ಷನ್ ತಗೊಳಕ್ ಬಂದಿದ್ದೀವಿ. ದಯವಿಟ್ಟು ಸಹಕರಿಸಿ, ಅಪ್ಪಣೆ ಕೊಡಿ. ಗ್ರಾಮಸ್ಥನ್ನೆಲ್ಲ ಸೇರಿಸಿದ್ರು. ಇವರಲ್ಲಿ ನಿಮ್ಮ ಮನೆಗೆ ನುಗ್ಗದವ್ರು ಯಾರು, ಬೆಂಕಿ ಹಚ್ಚಿದವ್ರು ಯಾರು? ಒಬ್ಬೊಬ್ಬರನ್ನ ಎಲ್ಲರೂ ವಿಚಾರಿಸಿದ್ವಿ, ಯಾರೂ ಸತ್ಯ ಬಾಯಿ ಬಿಡ್ತಾ ಇಲ್ಲ. ನೀವಾದ್ರೂ ಹೇಳಿ. ಇವರಲ್ಲಿ ಯಾರೂ ನನ್ನ ಮನೆಗೆ ನುಗ್ಗಲಿಲ್ಲ. ನೀವೇನು ಹೇಳ್ತಿದ್ದೀರಿ? ನಾನೇನು ಹೇಳಬೇಕೋ ಅದನ್ನೇ ಹೇಳ್ತಿದ್ದೀನಿ. ಇವರಲ್ಲಿ ಯಾರೂ ನನ್ನ ಮನೆಗೆ ನುಗ್ಗಲಿಲ್ಲ. ಊರ್ನವರೆಲ್ಲ ಒಗ್ಗಟ್ಟಾಗಿದ್ದಾರೆ ಅಂತ ಭಯ ಪಡ್ತಿದ್ದೀರಾ? ನಿಮಗೆ ಬೇಕಾದ ಸಪೋರ್ಟ್ ಕೊಡಿಸ್ತೀನಿ, ದಯವಿಟ್ಟು ಹೇಳಿ. ಹೇಳಿದ್ದಾಯ್ತು. ಈ ಮನೆ ಹತ್ಕೊಂಡು ಉರಿದಿದ್ದಾದ್ರೂ ಹೇಗೆ? ದನಗಳನ್ನ ಕಟ್ಟಿದ ಕೊಟ್ಟಿಗೆಯಲ್ಲಿ ಎಲೆಕ್ಟ್ರಿಕ್ ದೀಪ ಕೆಟ್ಟ ಹೋಗಿತ್ತು. ಲಾಟಿನ್ ತಗೊಂಡೋಗಿ ಹುಲ್ಲು ಹಾಕಿ ಬಂದ ಆಳು ಅದನ್ನಲ್ಲೇ ಮರೆತು ಬಂದ. ಯಾವಾಗ್ಲೋ ಏನೋ ಎತ್ತಿನ ಕಾಲಕ್ಕೆ ಸಿಕ್ಕಿ ಕೆಳಕ್ ಬಿದ್ದು ಹುಲ್ಲು ಹತ್ಕೊಂಡು ಮನೇನೂ ಹತ್ಕೊಂತು. ಆಗ ಊರ್ನವರೆಲ್ಲ ಸೇರಿ ಸಹಾಯ ಮಾಡಿ ನನ್ನ ಹೆಂಡತಿ ಮಕ್ಕಳು ಪ್ರಾಣ ಉಳಿಸಿದ್ರು.
ಮನೆ ಸುಟ್ಕೊಂಡವ್ರು ನೀವೇ ಹೀಗೆ ಹೇಳಿದ್ಮೇಲೆ ನಾವ್ ಯಾರ ಮೇಲೆ ಕೇಸ್ ಹಾಕೋದು? ಯಾರ ಮೇಲೂ ಕೇಸ್ ಹಾಕ್ಬೇಡಿ. ಯಾರು ಏನೂ ತಪ್ಪು ಮಾಡಿಲ್ಲ, ಯಾರೋ ನಿಮಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ತೊಂದರೆ ಆಯ್ತು. ದಯವಿಟ್ಟು ಕ್ಷಮಿಸಿ. ಐನಾರೇ ಟೆಲಿಗ್ರಾಮ್. ಮೈಸೂರಲ್ಲಿ ನಮ್ಮ ಚಿಕ್ಕಮ್ಮ ಬಹಳ ಸೀರಿಯಸ್ ಆಗಿದ್ದಾರಂತೆ, ನಾನು ಅರ್ಜೆಂಟ್ ಹೋಗಬೇಕಾಗಿದೆ. ನಾನು ಬರ್ತೀನಿ ಇನ್ಸ್ಪೆಕ್ಟ್ರೆ, ಕ್ಷಮಿಸಿ. ಒಂದೆರಡು ದಿನ ಹೋಗಿ ನೋಡ್ಕೊಂಬಂದ್ಬಿಡ್ತೀನಿ. ಇಲ್ಲ ನೋಪ್ಳೆ, ಏನೂ ಭಯ ಇಲ್ಲ, ಆದಷ್ಟು ಬೇಗ ಬಂದ್ಬಿಡ್ತೀನಿ. ಬರ್ಲಾ?